ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಟಿಯು ಅಪ್ಡೇಟ್ಗೆ ಸ್ವಾಗತ. ವಿಟಿಯು ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡ್ಬೋದು. ಇಲ್ಲಿ ಕುಲಸಚಿವರು ಸ್ಪಷ್ಟನೆ ಮಾಡಿದ್ದಾರೆ, ಇಲ್ಲಿ COVID-19 ಹರಡುವ ಹಿನ್ನೆಲೆಯಲ್ಲಿ ಮುಂಜಾಗ್ರತೆ ಕ್ರಮವನ್ನು ಕೂಡ ಕೈಗೊಳ್ಸೋಕ್ಕೆ ಈಗ ಒಂದು ಆದೇಶವನ್ನು ಕೊಡಿಸಿದ್ದಾರೆ. ಏನಂದರೆ, ಕಾಲೇಜಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ತರಗತಿಗಳು, ಕಚೇರಿಗಳು, ಅತಿಥಿ ಗೃಹ, ವಸತಿ ನಿಲಯಗಳನ್ನು ಕೂಡ ಸ್ಯಾನಿಟೈಸೇಷನ್ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಇಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಕಾಲೇಜಿನ ಒಳಗೆ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೂಡ ಟೆಂಪ್ರೇಚರ್ ಪರಿಶೀಲಿಸುವಂತೆ, ಕಾಲೇಜಿನ ಗೇಟ್ ಹತ್ತಿರ ಥರ್ಮಲ್ ಸ್ಕ್ಯಾನರ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ಮಾಸ್ಕನ್ನು ಕಂಪಲ್ಸರಿ ಧರಿಸಬೇಕು. ಅದೇ ರೀತಿ ಸಾಮಾಜಿಕ ಅಂತರ ಕೂಡ ಕಾಯ್ದುಕೊಳ್ಳಬೇಕು, ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೂಡ ಪಾಲಿಸಬೇಕು ಅಂತ ಹೇಳಿದ್ದಾರೆ. ತಮ್ಮ ಕಾಲೇಜು ಹಂತಗಳಲ್ಲಿ ರಚಿಸಿದ ಕೋವಿಡ್ ಸೆಲ್ ಸದಸ್ಯರು ಕಾಲೇಜಿನ ವಿದ್ಯಾರ್ಥಿಗಳು, ಸಿಬ್ಬಂದಿಗಳ ಸುರಕ್ಷತೆ ಕುರಿತು ಮುಂಜಾಗ್ರತೆ ಕ್ರಮವನ್ನು ಕೂಡ ವಹಿಸಬೇಕು. ಜ್ವರ, ಕೆಮ್ಮು ಮತ್ತು ಉಸಿರಾಟದಂತಹ ತೊಂದರೆ ಇರುವ ವಿದ್ಯಾರ್ಥಿಗಳಿಗೆ ರೋಗ ಲಕ್ಷಣ ಕಂಡುಬಂದರೆ ತಕ್ಷಣವೇ ಅಧ್ಯಾಪಕರು ಅಂಥ ವಿದ್ಯಾರ್ಥಿಗಳ ಬಗ್ಗೆ ಜಾಗರೂಕತೆಯನ್ನು ಕೂಡ ಮೂಡಿಸಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಎಲ್ಲ ಪ್ರಾಚಾರ್ಯರು ಹಾಗೂ VTU ಸ್ನಾತಕೋತ್ತರ ಕೇಂದ್ರಗಳು, ಎಲ್ಲ ವಿಭಾಗಗಳು, ಚೇರ್ಪರ್ಸನ್ಗಳು ತಿಳಿಯುವುದೇನೆಂದರೆ, COVID-19 ಸಾಮಾಜಿಕವಾಗಿ ಹರಡುವಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ UGC ಸರ್ಕಾರ ಹಾಗೂ ಯೂನಿವರ್ಸಿಟಿಗಳ ಹಲವಾರು ಬಾರಿ ಹೊರಡಿಸಿರುವ ಮಾರ್ಗಸೂಚಿಯನ್ನು ಪಾಲಿಸುವಂತೆ ಹಾಗೂ ಅದನ್ನು ಸುತ್ತಲ ಮೂಲಕ ಹೊರಡಿಸಲಾಗಿದೆ. ಅದನ್ನು ಕೂಡ ಕಂಪಲ್ಸರಿ ಫಾಲೋ ಮಾಡಬೇಕು, ಎಲ್ಲ ಕಾಲೇಜುಗಳು ಕೂಡ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಇವತ್ತಿನ VTU ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.